ಅಂತ ರಾಜು ಅಂತ ರಾಯಚೂರಿ ಅಂತ ಕರೆ ಮಾಡ್ತಿದ್ದಾರೆ ರಾಜು ನಮಸ್ತೆ ತಮ್ಮ ಪ್ರಶ್ನೆ ಏನ್ ಕೇಳಿ ಸರ್ ನಮಸ್ಕಾರ ಸರ್ ನಮಸ್ತೆ ರಾಜು ಹೇಳಿ ತಮ್ಮ ಸಮಸ್ಯೆ ಸರ್ ನಮ್ ಮದ್ವೆ ಆಗಿ ಈಗ ನಾಲ್ಕು ವರ್ಷ ಆಯ್ತು ಸರ್ ಸರ್ ಒಂದ್ ಮಗು ಇದೆ ಈಗ ಮತ್ತೆ ಇನ್ನೊಂದು ಈಗ ನಾವು ನಮ್ ಮಿಸಸ್ ಅವ್ರ ಕ್ಯಾರಿಂಗ್ ಇದಾರೆ ಅಂದ್ರೆ ಎರಡ್ ತಿಂಗಳ ಈಗ ಕಂಪ್ಲೇಂಟ್ ಕಂಪ್ಲೇಂಟ್ ಆಗಿ ಮೂರನೇ ತಿಂಗಳ ಬಿದ್ದಿದೆ ಸರ್ ಈಗ ಸರ್ ನಾವು ಸೆಕ್ಸ್ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ ಈಗ ಪ್ರಾರಂಭ ಹಂತದಲ್ಲಿ ನೋಡಿ ಮೊದಲನೇ ಮೂರ್ ತಿಂಗಳು ಅಂದ್ರೆ ಮುಟ್ಟು ನಿಂತ ಅಂದ್ರೆ ಪ್ರೆಗ್ನೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಮೊದಲನೇ ಮೂರ್ ತಿಂಗಳು ಸಂಭೋಗ ಮಾಡದೇ ಇದ್ರೆ ಒಳ್ಳೇದು ಯಾಕೆಂದ್ರೆ ಈ ಸಮಯದಲ್ಲಿ ಇನ್ನು ಆಗ್ತಾನೆ ಭ್ರೂಣ ಗರ್ಭಕೋಶ ಒಳಗಡೆ ಕುಳಿತಿರ್ತದೆ ಸಂಭೋಗ ಮಾಡೋ ವೇಳೆನಲ್ಲಿ ಗರ್ಭಕೋಶಕ್ಕೆ ಸಂಕುಚಿತಗೊಂಡು ಅಂದ್ರೆ ಏಟ್ ಬಿದ್ದು ಪೆಟ್ ಬಿದ್ದು ಅಂತಂದ್ರೆ ಅದ್ರ ಮೇಲೆ ಒತ್ತರ ಬಿದ್ದು ಅಬಾರ್ಷನ್ ಆಗ ಸಾಧ್ಯತೆ ಜಾಸ್ತಿ ಇರ್ತದೆ ಮೂಮೆಂಟ್ ಇಂದ ಏಕೆಂದ್ರೆ ಇನ್ನು ಅದು ಚೆನ್ನಾಗಿ ಬೇರೂರಿರಲ್ಲ ಅದು ಹೆಚ್ಚು ಕಡಿಮೆ ಒಂದು ಒಂದು ಎಲೆ ಮೇಲೆ ಒಂದು ಒಂದು ತೊಟ್ಟು ಹನಿ ಕುಳ್ತಂಗೆ ಪರ್ಲ್ ಕುಳ್ತಂಗೆ ಮುತ್ತು ಕುಳ್ತಂಗೆ ಕುಳಿತಿರ್ತದೆ ಜಾರ್ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತದೆ ಅದರಿಂದ ಮೊದಲನೇ ಮೂರು ತಿಂಗಳು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಹೆಚ್ಚು ಭಾರ ಇರ್ತದಾಗೆ ಹೆಚ್ಚು ಕೆಲಸ ಮಾಡಿದೆ ಇರಾಗೆ ಹೆಚ್ಚು ಬಗ್ಗಿ ಈ ನೆಲ ಒರೆಸ್ದ್ರಾಗೆ ಮತ್ತು ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರಾಗೆ ಜೊತೆಗೆ ಟೂ ವೀಲರಲ್ಲಿ ಕುಳಿತುಕೊಂಡು ಹಿಂದುಗಡೆ ಎತ್ತಾಕಿಸ್ದೇ ಇರೋ ರೀತಿಯಲ್ಲಿ ಮತ್ತು ಲಾಂಗ್ ಜರ್ನಿಗಳು ಮಾಡದೇ ಇರೋ ರೀತಿಯಲ್ಲಿ ಮತ್ತು ಬಸ್ಸಲ್ಲಿ ಲಾಸ್ಟ್ ಸೀಟ್ಗಳಲ್ಲಿ ಕುಳಿತುಕೊಂಡು ಎತ್ತಾಕಿ ಇದಾಗೋದರಲ್ಲಿ ರಫ್ ರೋಡ್ಗಳಲ್ಲಿ ಡಿಚ್ಚಸ್ ಇರೋ ರೋಡ್ಗಳಲ್ಲಿ ಕರ್ಕೊಂಡು ಹೋಗದಿರೋದು ಈ ರೀತಿ ಮಾಡೋದು ಒಳ್ಳೆಯದು ಅಂದರೆ ಕ್ರಿಯೆ ಕೂಡ ಒಂದು ಈ ಗರ್ಭಕೋಶಕ್ಕೆ ಹಾನಿ ಮಾಡೋ ಸಾಧ್ಯತೆ ಇದೆ ಮತ್ತು ಕಡೆ ಎರಡು ತಿಂಗಳು ಅಂದರೆ ಎಂಟನೇ ತಿಂಗಳು ಮತ್ತು ಒಂಬತ್ತನೇ ತಿಂಗಳು ಆಗೇನಾಗಿರ್ತದೆ ಅಂದರೆ ಗರ್ಭ ಕಂಠ ಬಾಯಿ ತೆಗೆದುಬಿಟ್ಟಿರ್ತದೆ ಒಂದು ಸ್ವಲ್ಪ ಆಗಲೇ ಓಪನ್ ಆಗಿರ್ತದೆ ಅಂತಹ ಸಮಯದಲ್ಲಿ ಸಂಭೋಗ ಮಾಡಿದಾಗ ಏನಾಗುತ್ತೆ ವೀರ್ಯ ನೇರವಾಗಿ ಗರ್ಭಕೋಶನ ಪ್ರವೇಶಿಸಿ ಅಲ್ಲಿ ಏನು ಭ್ರೂಣ ಇರ್ತದೆ ಅಲ್ಲಿ ಏನು ಮಗು ಇರ್ತದೆ ಅದರ ಸುತ್ತ ಹೋಗೋ ಸಾಧ್ಯತೆ ಇದೆ ಈ ವೀರ್ಯದಲ್ಲಿ ಏನಾದರೂ ದೋಷ ಇದ್ದು ಅದರಲ್ಲಿ ಏನಾದರೂ ಸೋಂಕಿದರೆ ವೈರಸ್ಸು ಅಥವಾ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಅವ್ರು ನೇರವಾಗಿ ಒಳಗಡೆ ಹೋಗಿ ಅಲ್ಲಿರತಕ್ಕಂತಹ ಈ ಭ್ರೂಣವನ್ನ ಅಥವಾ ಈ ಮಗುವನ್ನ ಹಾನಿ ಮಾಡೋ ಸಾಧ್ಯತೆ ಇದೆ ಆದ್ರಿಂದ ಫೀಟಸ್ಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಅದರಿಂದ ಮೊದಲನೇ ಮೂರು ತಿಂಗಳು ಮತ್ತು ಕಡೆ ಎರಡು ತಿಂಗಳು ಸಂಭೋಗ ಮಾಡದೇ ಇರೋದು ಇನ್ನ ಇನ್ನು ಕಡೆ ಎರಡು ತಿಂಗಳು ಮಾಡಬೇಕು ಅಂತಂದರೆ ಕಾಂಡಮ್ ಹಾಕ್ಕೊಂಡು ಮಾಡಬೇಕಾಗುತ್ತೆ ಉಳಿದ ತಿಂಗಳುಗಳಲ್ಲಿ ಕೇರ್ ತಗೊಂಡು ಮಾಡಬೇಕು ಭಾಳಷ್ಟು ಅವ್ರಿಗೆ ಮಹಿಳೆಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಸಂಭೋಗ ಕ್ರಿಯೆ ಮಾಡಬೇಕು ಯಾವ ರೀತಿ ಮತ್ತೆ ಮೇಲೆ ಒತ್ತರ ಬೀಳಬಾರ್ದು ಬಿದ್ದು ಅದು ಇಸ್ಕಿ ಅಪ್ಪಚ್ಚಿ ಮಾಡಿಬಿಟ್ಟು ಮಗುನ ಅಭರ್ಷನ್ ಮಾಡೋ ರೀತಿಯಲ್ಲಿ ತೊಂದರೆ ಕೊಡಕೊಡುದು ಧನ್ಯವಾದ